ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನೀವಿಲ್ಲಿ ಹೊಸಬರಾಗಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಲೈಕ್ ಮಾಡೋದನ್ನು ಮರೆಯಬೇಡಿ. ಮನಸ್ತಾಪಗಳು ನಮ್ಮ ಮನಸ್ಸನ್ನು ತುಂಬಾ ಹಿಂಡಿ ಹಾಕ್ತವೆ. ಬಿಗ್ ಬಾಸ್ ಮನೆಯಲ್ಲೂ ಇದೇ ರೀತಿಯ ಕೆಲವು ಘಟನೆಗಳು ನಡೆದು ಹೋಗಿವೆ. ಕೆಲವು ಮನಸ್ಸುಗಳು ಘಾಸಿಗೊಂಡಿವೆ. ಘಾಸಿಗೊಂಡ ಮನಸ್ಸಿಗೆ ಮುಲಾಮು ಹಚ್ಚೋ ಕೆಲಸ ಒಬ್ಬರಿಗೊಬ್ಬರು ಮಾಡ್ತಾನೇ ಇದ್ದಾರೆ. ಕ್ಯಾಪ್ಟನ್ಸಿ ಟಾಸ್ಕನ್ನು ಅರವಿಂದ್ ಅವರ ಟೀಮು ಗೆದ್ದುಕೊಂಡಿದೆ. ಕ್ಯಾಪ್ಟನ್ಸಿ ಟಾಸ್ಕನ್ನು ಅರವಿಂದ್ ಟೀಮ್ ಗೆದ್ದುಕೊಂಡು ಕೊನೆಗೆ ಪ್ರಶಾಂತ್ ಸಂಬರ್ಗಿಯವರು ಕ್ಯಾಪ್ಟನ್ ಆಗಿಬಿಟ್ರು. ಮನೆಯಲ್ಲಿರೋ ಹೆಚ್ಚಿನ ಮಂದಿಗೆ ಪ್ರಶಾಂತ್ ಸಂಬರ್ಗಿಯವರು ಕ್ಯಾಪ್ಟನ್ ಆಗಿರೋದು ಅಷ್ಟೊಂದು ಹಿಡಿಸಿರ್ಲಿಕ್ಕಿಲ್ಲ ಅಂತಾನೆ ನನಗನಿಸುತ್ತೆ. ಒಂದು ರಾತ್ರಿ ಪೂರ್ತಿ ಚಿಕನ್ ತಟ್ಟೆ ಹಿಡ್ಕೊಂಡು ಅಲದಾಡಿದ್ದಕ್ಕೋ ಏನೋ, ಬಿಗ್ ಬಾಸ್ ಚಿಕನ್ ಜೊತೆ ಇಬ್ಬರು ಚಿಕ್ಸ್ಗಳನ್ನು ಕೂಡ ಮನೆಗೆ ಕಳುಹಿಸಿದರು. ಹೀಗಂತ ನಾನಲ್ಲ ಹೇಳಿದ್ದು, ಶಾಮಂತು. ಕಳೆದ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ವಲ್ಪ ಮಟ್ಟಿಗೆ ಮನೆಯನ್ನು ಅಲ್ಲೋಲ ಕಲ್ಲೋಲ ಮಾಡಿದೆ. ಈ ಸಾರಿ ಬಂದ ಇಬ್ಬರು ಹುಡುಗಿಯರು ಅದನ್ನು ಸರಿದೂಗಿಸಿಕೊಂಡು ಹೋಗ್ತಾರೋ ಏನೋ ಅಂತ ನೋಡಬೇಕಾಗಿದೆ. ಸಂಬರ್ಗಿಯವರ ಕ್ಯಾಪ್ಟನ್ಸಿ ನಿಮಗೇನಿಸುತ್ತೆ? ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ಅನಿಸುತ್ತಾ, ಅಥವಾ ಅವರ ಕ್ಯಾಪ್ಟನ್ಸಿ ತುಂಬ ಕಳಪೆಯಾಗಿರ್ತಾ? ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಸಂಬರ್ಗಿಯವರು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಟಾರ್ಗೆಟ್ ಆಗಿದ್ದಾರೆ. ಸೊ ಅವರು ಯಾವ ರೀತಿ ಅವರ ಕ್ಯಾಪ್ಟನ್ಸಿಯನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತ ನನಗೂ ಒಂದು ರೀತಿಯ ಕುತೂಹಲ ಇದೆ. ಅದು ಅಲ್ಲದೆ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಮನೆಗೆ ಆಗಿದೆ. ಸೊ ಈ ವಾರ ಹೇಗೆ ನಡೆಯುತ್ತೆ ಅನ್ನೋದೊಂದು ಕುತೂಹಲಕರವಾದ ವಿಷಯ ಅಂತಲೇ ಹೇಳ್ಬೋದು. ನಾಳೆ ಸುದೀಪ್ ಅವರು ಬರ್ತಾರೆ, ಅವರ ಪಂಚಾಯಿತಿ ಯಾವ ರೀತಿಯೆಲ್ಲ ಇರುತ್ತೆ ಅಂತ ಕಾದು ನೋಡೋಣ. ಏನೇ ಆಗಲಿ, ವೀಡಿಯೋ ನೋಡಿರೋ ಪ್ರತಿಯೊಬ್ಬರಿಗೂ ಕೃತಜ್ಞತೆಗಳನ್ನು ಹೇಳ್ತಿದ್ದೇನೆ. ನೋಡ್ತಾ ಇರಿ, ಜೊತೆಗಿರಿ. ನಾನು ನಿಮ್ಮವನು.